सार्वजनिक श्री गणेशोत्सव समिति हागू सुवर्ण महोत्सव समिति वतियिंद उप्पुंद श्री दुर्गा परमेश्वरी देवस्थानदल्लि 50ने वर्षद सार्वजनिक श्री गणेशोत्सववु संभ्रमदिंद नडेयितु। विविध धार्मिक विधिविधानगळोंदिगे श्री गणपतियन्न प्रतिष्ठापने माडलायितु। बैंदूरु शासकरात गुराज गंटिहोळि अवरु दीप बेळगुवुदर मूलक धार्मिक सभा कार्यक्रमवन्न उद्घाटिसिदरु। ಬಳಿಕ ಮಾತನಾಡಿದ ಅವರು ನನ್ನ ಕಷ್ಟಕಾಲದಲ್ಲಿ ಕೈಹಿಡಿದು ನಡೆಸಿದ ಊರು ಇದು ಇಲ್ಲಿನ ಈ ಸುವರ್ಣ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನನ್ನ ಪುಣ್ಯ ಎಂದರು। ದೊಡ್ಡ ಇತಿಹಾಸ ಇರುವಂತ ಪವಿತ್ರ ಕ್ಷೇತ್ರ ದುರ್ಗಾ ಪರಮೇಶ್ವರಿಯ ಕಾಲಬುಡದಲ್ಲಿ ಆಗುವಂತ ಗಣೇಶೋತ್ಸವ ನಾವು ಹುಟ್ಟೇ ಇರಲಿಲ್ಲ ಅನ್ನುವಂತ ಕಾಲದಲ್ಲಿ ಶುರುವಾದಂತ ಗಣೇಶೋತ್ಸವ ಇದು। ಈ ಸಂದರ್ಭದಲ್ಲಿ ನಮಗೆ ಇಂತ ಒಂದು ಅವಕಾಶ ಕೊಡುವುದೆಲ್ಲವೂ ದೇವಿಯ ಇಚ್ಛೆ ಅಂತ ಅಂದುಕೊಳ್ಳುತ್ತೇನೆ। ನಮ್ಮನ್ನ ಜೀವನದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಕೈ ಹಿಡಿದು ನಡೆಸಿದಂತ ಊರು ಇದು। ಕೈ ಹಿಡಿದು ನಡೆಸಿದಂತ ವ್ಯಕ್ತಿಗಳು ಇವರೆಲ್ಲ। ನಾವೇನಾದರೂ ಜೀವನದಲ್ಲಿ ಏನಾದರೂ ಒಂದು 10 ರೂಪಾಯಿ ಏನಾದರೂ ಪಡೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದೆಲ್ಲವೂ ಆ ದೇವಿಯ ಇಚ್ಛೆ, ನಮ್ಮ ಊರಿನವರೆಲ್ಲರ ಸಹಕಾರ ಮತ್ತು ಆಶೀರ್ವಾದ। ಇಂತ ಸಂದರ್ಭದಲ್ಲಿ ಈ ಗಣೇಶೋತ್ಸವವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ। ಇದರ ಪೂರಕ ಚಟುವಟಿಕೆಗಳು ಅದು ರಕ್ತದಾನ ಶಿಬಿರದಿಂದ ಹಿಡಿದು ಬೇರೆ ಬೇರೆ ಸ್ಪರ್ಧೆಗಳಿಂದ ಹಿಡಿದು ಎಲ್ಲವನ್ನು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ। ನನ್ನ ಊರಿದೆ ಆದ್ದರಿಂದ ನಮ್ಮ ಬೇರೆ ಬೇರೆ ಕಾರ್ಯಕರ್ತರು ಸುವರ್ಣ ಮಹೋತ್ಸವದ ಅಧ್ಯಕ್ಷರಾದ ದಿವಾಕರ್ ಶೆಟ್ಟಿ ಅವರು ಮಾತನಾಡಿ ಈ ಅದ್ಧೂರಿ ಕಾರ್ಯಕ್ರಮವನ್ನ ನಡೆಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದರು। ಶ್ರೀ ಸಾರ್ವಜನಿಕ ಗಣೇಶೋತ್ಸವ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಒಪ್ಪಂದ ಇದರ 50ನೇ ವರ್ಷದ ಕಾರ್ಯಕ್ರಮವನ್ನು ಈ ಸಾರಿ ಭಕ್ತರೆಲ್ಲ ಸೇರಿ ಬಹಳ ಅದ್ಧೂರಿಯಿಂದ ಮಾಡಬೇಕಂತ ನಿಶ್ಚಯಿಸಿದ್ದೇವೆ। ಅದರಂತೆ ತಾಯಿ ದುರ್ಗಾ ಪರಮೇಶ್ವರಿ ಈವರೆಗೂ ನಾವು ಹೇಳಿದಂತೆ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾಳೆ। ಅದೇ ರೀತಿಯಲ್ಲಿ 5 ದಿನ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಯ ದಿನ ಮಾ ಅನ್ನಸಂತರ್ಪಣೆ, 108 ಕೈ ಗಣಹೋಮ, ಚಂಡಿಕಾ ಹೋಮ ಹಾಗೂ ಪುರ ಮೆರವಣಿಗೆಯನ್ನು ಭಾಳ ಅದ್ಧೂರಿಯಿಂದ ಮಾಡಬೇಕಂತ ನಮ್ಮ ಕಮಿಟಿಯವರು ಎಲ್ಲ ಈ ಊರಿನ ಸಮಸ್ತ ಭಕ್ತರು ನಂಬಿಕೊಂಡಿದ್ದಾರೆ। ಅದರಂತೆ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೂ ಸಹ ಊರವರು ಪರ ಊರವರು ಹೆಚ್ಚಿನ ಸಹಕಾರವನ್ನು ಇವರಿಗೆ ಕೊಡ್ತಾರೆ। ಮುಂದೆಯೂ ಸಹ ಇಂಥ ಸಹಕಾರವನ್ನು ಕೊಟ್ಟು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ಶ್ರೀ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ। ಸುವರ್ಣ ಮಹೋತ್ಸವದ ವಿಶೇಷವಾಗಿ ಪ್ರದೀಪ್ ಕಾರ್ವಿ ಅವರು ಗಣಪತಿಗೆ ಚಿನ್ನದ ಸರ ಹಾಗೂ ಉಪ್ಪುಂದ ಪ್ರಭಾಕರ್ ಶೆಟ್ಟಿ ಅವರು ಬೆಳ್ಳಿಯ ಪುಷ್ಪ ಪದಕದ ಹಾರವನ್ನು ಕಾಣಿಕೆಯಾಗಿ ನೀಡಿದರು। ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ಸಂದೇಶ್ ಭಟ್ ಅವರು ಮಾತನಾಡಿ 50 ವರ್ಷಗಳಿಂದ ನಡೆದು ಬಂದಂತಹ ಈ ಗಣೇಶೋತ್ಸವ ವರ್ಷದಿಂದ ವರ್ಷಕ್ಕೆ ಅದ್ಧೂರಿಯಾಗಿ ನಡೆಯುತ್ತಾ ಬಂದಿದೆ ಎಂದರು। ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ದುರ್ಗಾ ಪರಮೇಶ್ವರ ದೇವಸ್ಥಾನ ಉಪ್ಪುಂದ ಈ ಸಾರ್ವಜನಿಕ ಗಣೇಶೋತ್ಸವದ ಆರಂಭ 1974ನೇ ಇಸವಿಯಲ್ಲಿ ಈ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವ ಈ ದೇವಸ್ಥಾನದಲ್ಲಿ ಆರಂಭ ಆಗಿರತಕ್ಕಂಥದ್ದು। ಆ ಕಾಲದಲ್ಲಿ ಒಂದು 10-15 ಜನರು ಸೇರಿಕೊಂಡು ಈ ಗಣೇಶೋತ್ಸವವನ್ನು ಆರಂಭ ಮಾಡಿದರು। ಆ ನಂತರದಲ್ಲಿ ನಿರಂತರವಾಗಿ ಈ ಗಣೇಶೋತ್ಸವ ಈ ದೇವಸ್ಥಾನದಲ್ಲಿ ನಡ್ಕೊಂಡು ಬಂದಿದೆ। ಈ ಸಂದರ್ಭದಲ್ಲಿ ಭಾಳಷ್ಟು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಆಚರಣೆ ಮಾಡಿದ್ದೇವೆ। ಅದರ ವಿಶೇಷವಾಗಿ ವಿಂಶತಿ ಉತ್ಸವವನ್ನು ಆಚರಣೆ ಮಾಡಿದ್ದೇವೆ, 25ರ ಬೆಳ್ಳಿಯ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ, 40ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ। ಅದೇ ರೀತಿಯಲ್ಲಿ 2023ನೇ ಇಸವಿಯಲ್ಲಿ ಅಷ್ಟಬಂಧ ಆಗಿರತಕ್ಕಂಥ ಒಂದು ಮಹಾ ವರ್ಷದಲ್ಲಿಯೇ ಈ ಒಂದು ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡಿರುವುದು ಒಂದು ಧರ್ಮಕರ್ಮ ಸಂಯೋಗ ಅಂತೇಳಿ ಹೇಳ್ಬೋದು। ಗೌರಿದೇವಾಡಿಕ ಅವರು ಮಾತನಾಡಿ ಸತತ 50 ವರ್ಷಗಳಿಂದ ಗಣೇಶನ ವಿಗ್ರಹದ ಜೊತೆಗೆ ಗೌರಿಯ ವಿಗ್ರಹ ಕೂಡ ಸ್ಥಾಪಿಸುತ್ತಾ ಬಂದಿದ್ದೇವೆ ಎಂದು ಹೇಳಿದರು। ಇದು ಅನಾದಿ ಕಾಲದಿಂದ ವಿಶೇಷವಾಗಿ ನಾವು ಉಪ್ಪುಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಗೌರಿ ಗಣೇಶವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥದ್ದು ನಮ್ಮ ಉಪ್ಪುಂದ ದೇವಸ್ಥಾನದಲ್ಲಿ ನಡೆಯತಕ್ಕದ್ದು। ವರ್ಷಂಪ್ರತಿ ಪ್ರತಿ ವರ್ಷದಲ್ಲಿ 50ನೇ ವರ್ಷದವರೆಗೂ ಇದು ನಡೀತಾ ಇದೆ, ಮುಂದೆ ಕೂಡ ಇದೇ ರೀತಿ ಗೌರಿ ಗಣೇಶ ಹಬ್ಬ ನಡೀತದೆ ಅನ್ನುವಂಥ ಮಾತನ್ನು ಹೇಳಿ ಜಾನಪದ ವೈಭವ ಕಲಾಮಯಂ ಉಡುಪಿಯವರಿಂದ ಜಾನಪದ ಕಲೆಗಳ ಅನಾವರಣ, ಜಾನಪದ ನೃತ್ಯ, ಸಂಗೀತ ಮತ್ತು ವಾದ್ಯ ಪರಿಕರಗಳ ಸಮ್ಮೇಳನ ಅದ್ಧೂರಿಯಾಗಿ ನಡೆಯಿತು। ಈ ಸಂದರ್ಭದಲ್ಲಿ ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಟಿ, ಗುತ್ತಿಗೆದಾರ ಗೋಕುಲ್ ಶೆಟ್ಟಿ, ಉಪ್ಪುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಚಂದ್ರ,
ಉಪ್ಪುಂದ ರಾಣಿಬೆಲೆ ಒಕ್ಕೂಟದ ಅಧ್ಯಕ್ಷರಾದ ವೆಂಕಟರಮಣ ಕಾರ್ವಿ, ರಘುರಾಮ್ ದೇವಾಡಿಗ, ಐ ನಾರಾಯಣ್, ಚಂದ್ರ ದೇವಾಡಿಗ ಉಪಸ್ಥಿತರಿದ್ದರು. ಪ್ರಧಾನ ಸಂಚಾಲಕರಾದ ಪುರುಷೋತ್ತಮ ದಾಸ್ ಸ್ವಾಗತಿಸಿದ್ರು. ಅನಿಲ್ ದೇವಾಡಿಗ ವಂದಿಸಿದ್ರು. ಸುಬ್ರಹ್ಮಣ್ಯಜಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.